ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರಿಸ್ತಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಂತಿಯ ವಂದನೆಗಳು ಇಂದು ನಾನು ಒಂದು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿಸಿಕೊಳ್ಳುವಾಗ ಒಬ್ಬ ಪಾಸ್ಟರ್ ಒಂದು ರೇಮ ವರ್ಡ್ ಅಥವಾ ಒಂದು ಪ್ರವಾದನ ವಾಕ್ಯ ಆ ದಿನಕ್ಕಾಗಿ ದೇವರು ಕೊಡುವ ಒಂದು ವಾಕ್ಯವನ್ನು ಘೋಷಿಸಿದರು ಅವರು ಘೋಷಣೆ ಮಾಡುವಾಗ ನನಗೆ ಅನ್ ಅನ್ನಿಸ್ತು ಇದು ನನಗೆ ಇರಬಹುದು ಅಂತ ಅವರು ಹೇಳಿದ್ರು ಇದು ಯಾರಿಗೋ ಯಾರು ನನ್ನನ್ನು ಕೇಳಿಸ್ಕೊತಿದ್ದೀರಾ ಈಗ ಹೂ ಆರ್ ಆಲ್ ಲಿಸ್ನಿಂಗ್ ಟು ಮೀ ಇದನ್ನು ಯಾರು ವೀಕ್ಷಿಸ್ತಿದ್ದೀರಾ ಈ ರೇಮಾ ವರ್ಡ್ ಅವರಿಗೆ ಅಂತ ಹೇಳಿದ್ರು ಆವಾಗ ನನಗನ್ನಿಸ್ತು ಅದರಲ್ಲಿರೋ ಒಂದೊಂದು ವಿಷಯಗಳು ನೋಡಿದಾಗ ಇದು ಖಂಡಿತ ನನಗೆ ಇರಬಹುದು ಅಂತ ಅನ್ನಿಸ್ತು ಬಿಕಾಸ್ ಇಟ್ ರಿಲೇಟೆಡ್ ಟು ಮೀ ಈಗ ನಾನು ಅದನ್ನು ಆ ರೇಮಾ ವರ್ಡ್ನ ನಿಮ್ಮ ಮುಂದೆ ಇಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಂದಿನ ಧ್ಯಾನವನ್ನು ಮಾಡೋಣ ನಿಮ್ಮ ಸಮಯ ಬಂದಿದೆ ಯೋರ್ ಸೀಸನ್ ಹ್ಯಾಸ್ ಕಮ್ ನಿಮ್ಮ ಕಾಲ ಬಂದಿದೆ ದೇವರು ನಿಮ್ಮನ್ನು ಒಂದು ಇನ್ನೊಂದು ಲೆವೆಲ್ ಉನ್ನತ ಸ್ತರಕ್ಕೆ ಏರಿಸಲು ಬಯಸುತ್ತಿದ್ದಾನೆ ಹೀ ವಾಂಟ್ಸ್ ಟು ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್ ನೀವು ನಿಮ್ಮ ಜೀವಿತದಲ್ಲಿ ಹಾದು ಹೋದಂಥ ಎಲ್ಲ ಕಷ್ಟ ಸಂಕಷ್ಟ ವೇದನೆ ಅಥವಾ ಆಲ್ ದ ಆಗ್ನೀಸ್ ದ ಅಕ್ಯೂಸೇಷನ್ಸ್ ದ ಫಾಲ್ಸ್ ಅಕ್ಯೂಸೇಷನ್ಸ್ ದ ಪ್ರಾಬ್ಲಮ್ಸ್ ಎಲ್ಲ ನೋಡುದಾದ್ರೆ ಇದೆಲ್ಲ ಒಂದು ದೇವರು ತಾನೇ ನಿಮ್ಮ ಜೀವಿತಕ್ಕೆ ಅಲೋ ಮಾಡಿದ ಅಥವಾ ದೇವ ಯೋಜಿತ ವಾದದ್ದು ಎಂದು ಅರ್ಥ ಮಾಡಿಕೊಳ್ಳಿ ಗಾಡ್ ಅಲೋಡ್ ಆಲ್ ದೀಸ್ ಥಿಂಗ್ಸ್ ಟು ಹ್ಯಾಪನ್ ಇನ್ ಯುವರ್ ಲೈಫ್ ಬಿಕಾಸ್ ಹೀ ಹ್ಯಾಸ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಆರ್ ಅ ಗ್ರೇಟ್ ಅಸೈನ್ಮೆಂಟ್ ದಟ್ ಹೀ ವಾಂಟ್ಸ್ ಟು ಗಿವ್ ಯು ಒಂದು ಮಹದುದ್ದೇಶ ನಿಮ್ಮ ಜೀವನಕ್ಕಾಗಿ ಇದೆ ಒಂದು ಉನ್ನತವಾದ ಒಂದು ಅಸೈನ್ಮೆಂಟ್ ಅಥವಾ ಜವಾಬ್ದಾರಿಯನ್ನು ಆತನು ನಿಮ್ಮ ಕೈಗೆ ಕೊಡುತ್ತಿದ್ದಾನೆ ಆ ಜವಾಬ್ದಾರಿಯನ್ನು ಪರಿಪೂರ್ಣಗೊಳಿಸುವುದು ಅಥವಾ ಅಕಂಪ್ಲಿಷ್ ಮಾಡುವುದು ಅದು ನಿಮ್ಮ ಕೈಯಲ್ಲಿದೆ ಅದನ್ನು ನೀವು ಆತನ ಮಹಿಮೆಗಾಗಿ ಅದನ್ನು ನೀವು ಪರಿಪೂರ್ಣಗೊಳಿಸಬೇಕು ಎಂದು ಹೇಳಿ ಹೇಳಿದರು ಆಗ ಅದನ್ನು ಕೇಳಿಸ್ಕೊಂಡಾಗ ಇನ್ ಮೈ ಸ್ಪಿರಿಟ್ ಐ ಫೆಲ್ಟ್ ದಿಸ್ ಇಸ್ ಫಾರ್ ಮೀ ಇದು ನನಗೆ ಹೇಳಿದ ಮಾತು ಅಂತ ನನಗನ್ನಿಸ್ತು ಸೊ ಐ ರಿಸೀವ್ಡ್ ದಿಸ್

ಕೆಲವು ವಿಷಯಗಳಿಂದ ನಾವು ನಮ್ಮನ್ನು ಇಂದು ಬಲಪಡಿಸಿಕೊಳ್ಳೋಣ ನೀವು ಯಾವುದಾದರೂ ನಿಲಯಕ್ಕೆ ಸೇರಬೇಕೆಂದಿದ್ದರೆ ಯೂನಿವರ್ಸಿಟಿ ರಿಕ್ವೈರ್ಸ್ ಟ್ವೆಲ್ ಇಯರ್ಸ್ ಆಫ್ ಸ್ಕೂಲಿಂಗ್ ಪಿ ಯು ಸಿ ಮುಗಿಸ್ಬೇಕು ನೀವು ಆ್ಯಂಡ್ ಆಫ್ಟರ್ ದ್ಯಾಟ್ ಇಫ್ ಯು ವಾಂಟ್ ಟು ಬಿಕಮ್ ಅ ಗ್ರಾಜ್ಯುಯೇಟ್ ಅನದರ್ ತ್ರೀ ಇಯರ್ಸ್ ಇನ್ನೂ ಮೂರು ವರ್ಷ ನೀವು ಪದವೀಧರರಾಗಲು ಇಚ್ಛಿಸಿದರೆ ಇನ್ನು ಮೂರು ವರ್ಷ ನೀವು ಪದವಿಯ ಯಾವುದಾದ್ರೂ ಒಂದು ಕೋರ್ಸ್ನಲ್ಲಿ ವಿಜ್ಞಾನವಾಗಿರಬಹುದು ಕಲೆಯಾಗಿರಬಹುದು ಎಂಜಿನಿಯರ್ ಆಗಿರಬಹುದು ಅಡ್ಮಿನಿಸ್ಟ್ರೇಷನ್ ಆಗಿರಬಹುದು ಆರ್ಕಿಟೆಕ್ಚರ್ ಆಗಿರಬಹುದು ಯಾವುದೇ ಒಂದು ಫೀಲ್ಡ್ನಲ್ಲಿ ನೀವು ಪದವೀಧರರಾಗಲು ಇನ್ನು ಮೂರು ವರ್ಷ ನೀವು ಓದಬೇಕು ಟೋಟಲಿ ಫಿಫ್ಟೀನ್ ಇಯರ್ಸ್ ಯು ಆರ್ ರಿಕ್ವೈರ್ಡ್ ಟು ಸ್ಟಡಿ

ಆರು ತಿಂಗಳ ಒಂದು ಟ್ರೈನಿಂಗ್ ಅಥವಾ ಅಪ್ರೆಂಟಿಸ್ಶಿಪ್ ಅಥವಾ ಪ್ರೊಬೇಷನರಿ ಅಂದರೆ ಪರ್ಮನೆಂಟ್ ಮಾಡಿಕೊಂಡಿರೋದಿಲ್ಲ ದೇ ವಿಲ್ ವಾಂಟ್ ಟು ಟೆಸ್ಟ್ ಯುವರ್ ಸ್ಕಿಲ್ಸ್ ನಿಮ್ಮ ಕೌಶಲ್ಯಗಳು ಆ ಕೆಲಸದ ಕೌಶಲ್ಯಗಳನ್ನು ಅವ್ರು ನೋಡಬೇಕು ನೀವು ಯಾರು ಅಂತ ಅವ್ರಿಗೆ ತಿಳ್ಕೊಬೇಕು ಅವ್ರಿಗೆ ನಿಮ್ಮ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆರು ತಿಂಗಳ ನಂತರ ಅವರು ನಿಮ್ಮನ್ನು ಪರ್ಮನೆಂಟ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಟಿಲ್ ಸಿಕ್ಸ್ ಮಂತ್ಸ್ ದೆಲ್ ಗಿವ್ ಯುವರ್ ಪ್ರೊಬೇಷನರಿ ಅಲ್ಲಿ ನಿಮ್ಮನ್ನು ಇಡ್ತಾರೆ ಅದರ ನಂತರ ಓನ್ಲಿ ಯು ಬಿಕಮ್ ಅ ಪರ್ಮನೆಂಟ್ ಎಂಪ್ಲಾಯಿ ಆದರೆ ಕೃಪಾ ಕಾಲಕ್ಕೆ ಫಾರ್ ದ ಮೊಮೆಂಟ್ ಆಫ್ ಗ್ರೇಸ್ ಫಾರ್ ದ ಮೊಮೆಂಟ್ ಆಫ್ ಗಾಡ್ಸ್ ಫೇವರ್ ಅಪಾನ್ ಯು ನೀವಾಗಲಿ ನಾನಾಗಲಿ ಯಾವ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆ ಮೊಮೆಂಟ್ ಆಫ್ ಗ್ರೇಸ್ ನಮ್ಮ ಮೇಲೆ ಬರಬೇಕು ಆ ಮೊಮೆಂಟ್ ಆಫ್ ಫೇವರ್ ಗಾಡ್ಸ್ ಫೇವರ್ ನಮ್ಮ ಮೇಲೆ ಬರಬೇಕೆಂದರೆ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವವನು ಎಹೋವನೇ ಓನ್ಲಿ ಗಾಡ್ ಕ್ಯಾನ್ ಡಿಸೈಡ್ ವಿ ಕ್ಯಾನ್ ಡಿಸೈಡ್ ವೆನ್ ದಟ್ ಮೊಮೆಂಟ್ ಆಫ್ ಗ್ರೇಸ್ ಆರ್ ಮೊಮೆಂಟ್ ಆಫ್ ಫೇವರ್ ಆರ್ ಸೀಸನ್ ಆಫ್ ಫೇವರ್ ಕಮ್ಸ್ ಅಪಾನ್ ಅಸ್ ದ ಟೈಮ್ ಆ್ಯಂಡ್ ದ ಸೀಸನ್ ಈಸ್ ಡಿಸೈಡೆಡ್ ಬೈ ಗಾಡ್ ಸಮಯ ಹಾಗೂ ಕಾಲ ಯಾವ ಸೀಸನ್ ಯಾವ ಋತುವಿನಲ್ಲಿ ಅದು ಬರ್ತದೆ ಅದನ್ನು ತೀರ್ಮಾನಿಸುವವನು ಅಥವಾ ನಿಶ್ಚಯಿಸುವವನು ಹೇಹೋವನು ದ ಲಾರ್ಡ್ ವಾನ್ಸ್ ಟು ಎಡಿಫೈ ಯು ದೇವರು ನಮ್ಮೆಲ್ಲರನ್ನು ಬಲಗೊಳಿಸಬೇಕೆಂದು ತನ್ನ ವಾಕ್ಯದ ಮೂಲಕ ಇಚ್ಛಿಸುತ್ತಾನೆ ಇಂದಿನ ಧ್ಯಾನದಲ್ಲಿ ಮೂರು ಬಿಬ್ಲಿಕಲ್ ಕ್ಯಾರೆಕ್ಟರ್ಸ್ ಅಥವಾ ಸತ್ಯವೇದದಲ್ಲಿ ಬರುವಂತಹ ಮೂರು ವ್ಯಕ್ತಿಗಳ ಮೇಲೆ ದೇವರ ಕೃಪಾ ಕಟಾಕ್ಷ ಹೇಗೆ ಇತ್ತು ದ ಮೊಮೆಂಟ್ ಆಫ್ ಗಾಡ್ಸ್ ಫೇವರ್ ಹೌ ಇಡ್ came ಅಪ್ ಆನ್ ದೇಮ್ how ಹೌ ವಿಡ್ ಚೇಂಜ್ ದೇರ್ ಲೈಫ್ ಎಂಬುವ ಬಗ್ಗೆ ನಾವು ಧ್ಯಾನಿಸೋಣ ಮೊದಲನೆಯದಾಗಿ ಯೋಸೆಫನ ಬಗ್ಗೆ ನಾವು ಧ್ಯಾನಿಸೋಣ ಯೋಸೆಫನ ಜೀವಿತ ಆತನ ಯೋಸೆಫನ ಕಥೆ ನಮ್ಮೆಲ್ಲರಿಗೂ ತಿಳಿದಿದೆ ಯೋಸೆಫ ಹನ್ನೆರಡು ಮಕ್ಕಳಲ್ಲಿ ಒಬ್ಬ ಮಗ ತನ್ನ ತಂದೆಯಾದ ಅಬ್ರಹಾಂ ಈಸಾಕ್ ಯಾಕೋಬ್ ಯಾಕೋಬನ ಮಕ್ಕಳಲ್ಲಿ ಯೋಸೆಫನು ಹನ್ನೆರಡು ಮಕ್ಕಳಲ್ಲಿ ಕಿರಿಯವನಿಗಿಂತ ಮೊದಲನೆಯ ಮಗ ಈ ವಾಸ್ ಅ ಲೆವೆನ್ ಸನ್ ಈತನನ್ನ ಆತನ ಅಣ್ಣಂದಿರು ದ್ವೇಷಿಸುತ್ತಿರುತ್ತಾರೆ ಜೋಸೆಫ್ ಕಂಡ್ರೆ ಅವರಿಗೆ ಹೊಟ್ಟೆಗಿಚ್ಚು ಎನ್ ವಿ ಆತನ ತಂದೆ ಆತನಿಗೆ ಬಣ್ಣ ಬಣ್ಣದ ಅಂಗಿಗಳನ್ನು ಹೊಲಿಸಿಕೊಟ್ಟಿರುತ್ತಾನೆ ಯೋಸೆಫನ್ ಕಂಡ್ರೆ ದೇರ್ ವಿಲ್ ಬಿ ಪೇರೆಂಟ್ಸ್ಗೆ ಎಲ್ಲ ಮಕ್ಕಳು ಒಂದೇ ಆದ್ರೂ ಯಾವುದೋ ಒಂದು ಮಗನ ಮೇಲೆ ಸ್ವಲ್ಪ ಹೆಚ್ಚಿಗೆ ಒಂದು ಕೈ ಜಾಸ್ತಿ ಪ್ರೀತಿ ಇದ್ದೇ ಇರುತ್ತೆ ಆ ರೀತಿ ಯೋಸೆಫನ್ ಮೇಲೆ ಅವರ ತಂದೆ ಪ್ರೀತಿ ತುಂಬ ಇದ್ದಿದ್ದರಿಂದ ಇತರ ಅಣ್ಣ ತಮ್ಮಂದಿರಿಗೆ ಆತನ ಮೇಲೆ ತುಂಬ ಹೊಟ್ಟೆ ಕಿಚ್ಚಿತ್ತು ತಂದೆಯ ಫೇವರ್ ಆತನ ಮೇಲಿದ್ದಿತ್ತು ಅಂತ ದೇ ವೆ ಫೀಲಿಂಗ್ ವೆರಿ ಜೆಲ್ಲಸ್ ವೆರಿ ಎನ್ವಿಯಸ್ ಆ್ಯಂಡ್ ದೇ ಹೇಟೆಡ್ ಎಮ್ ಟು ದ ಕೋರ್ ಏನ್ ಮಾಡಿದ್ರು ಎಲ್ಲ ಮಾತಾಡಿಕೊಂಡು ಇವನ್ನ ತುಂಬ ಪ್ರೀತಿ ಮಾಡ್ತಾರೆ ಅಪ್ಪ ಸೊ ಇವನ್ ಇದ್ರೆ ನಮಗೆ ಇರಿಟೇಷನ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ತಗೊಂಡೋಗವ್ ನಾನೊಂದು ಗುಂಡಿಗೆ ಹಾಕ್ಬಿಟ್ರು ಕಲೆಕ್ಟಿವ್ ಡೆಸಿಷನ್ ದೇ ಆಲ್ ಜಾಯಿನ್ ಟುಗೆದರ್ ಆ್ಯಂಡ್ ಅ ಪಿಟ್ ಆ್ಯಕ್ಚುಲಿ ಕೆಲವು ಬ್ರದರ್ಸ್ ಸೇರಿ ದೇ ವಾಂಟ್ ಟು ಕಿಲ್ ಎಮ್ ಸಾಯಿಸ್ಬಿಡೋಣ ಅಂತಲೇ ಯೋಚಿಸಿದ್ರು ಲೈ ರಿಯಲ್ ಆಗಿ ಆಗ ಇನ್ನೊಬ್ಬ ಯಾವುದೋ ಮನಸ್ಸಾಕ್ಷಿ ಇರುವ ತಮ್ಮ ಕಡೆಯವನು ಹೇಳ್ತಾನೆ ಸಾಯಿಸೋದು ಬೇಡ ನಾವು ಅವನನ್ನು ಎಲ್ಲಾದರೂ ಬಿಸಾಕ್ಬಿಡೋಣ ಅವನ ಜೀವಕ್ಕೆ ಹಾನಿ ಮಾಡೋದು ಬೇಡ ಅಂದಾಗ ಅವನನ್ನು ಬಿಸಾಕ್ಬಿಟ್ಟು ಅವನಿಗೆ ಕೋಟಿತ್ತಲ್ಲ ಅವರಪ್ಪ ಬಣ್ಣ ಬಣ್ಣದ ಕೋಟ್ ಹೊಲ್ಸ್ಕೊಟ್ಟಿದ್ರಲ್ಲ ಅದನ್ನು ಯಾವುದೋ ಒಂದು ಪ್ರಾಣಿನ ಕೊಯ್ದು ಹೊಡೆದು ಅದರ ರಕ್ತನ ಅದರ ಬಟ್ಟೆನ ಮಿಕ್ಸ್ ಮಾಡಿ ಆ ಬಟ್ಟೆನ ತಂದು ಆ ತಂದೆಗೆ ತೋರಿಸ್ಬಿಟ್ಟು ನಿನ್ನನ್ನು ನಿನ್ನ ಮಗನ ಯಾವುದೋ ವೈಲ್ಡ್ ಆ್ಯನಿಮಲ್ ಅಥವಾ ಕಾಡು ಪ್ರಾಣಿ ಸಾಯಿಸ್ಬಿಟ್ಟಿದೆ ಯೋಸೆಫ ಸಾತ್ೋದ ಅಂತ ಹೇಳಿಸ್ಬಿಡ್ತಾರೆ ಇದು ಕತೆ ಅಲ್ಲ ನಡೆದ ಘಟನೆ ದಿಸ್ ಇಸ್ ಟ್ರೂ ಬಿಕಾಸ್ ಮುಂದೆ ಏನಾಯಿತು ಅಂತ ನೋಡೋಣ ಇದು ಯೋಸೆಫನ ಚರಿತ್ರೆ ಇಲ್ಲೇನಾಗುತ್ತೆ ಅವರು ಗುಂಡಿಗೆ ಹಾಕ್ದಾಗ ಯೋಸೆಫ ಗುಂಡಿಯಲ್ಲೇ ಉಳ್ಕೊಳ್ಳಿಲ್ಲ ಯೋಸೆಫನ ಜೊತೆ ದೇವ ಯಹೋವನ ಹಸ್ತವಿತ್ತು ದೇವರ ಕೃಪೆ ಅವನ ಮೇಲೆ ಯಾವಾಗಲೂ ಇತ್ತು ಬಿಕಾಸ್ ಒನ್ ಥಿಂಗ್ ನಾವು ಅರ್ಥ ಮಾಡ್ಕೋಬೇಕು ಯಾರ ಮೇಲೆ ದೇವರ ಹಸ್ತವಿದೆಯೋ ಯಾರ ಮೇಲೆ ದೇವರ ಕೃಪ ಕಟಾಕ್ಷವಿದೆಯೋ ಅವರನ್ನು ಇತರರು ದ್ವೇಷಿಸಲಿ ಅಥವಾ ಹೊಟ್ಟೆ ಕಿಚ್ಚು ಪಡಲಿ ಅಥವಾ ಸ್ಕೀಮ್ ಮಾಡಲಿ ಪ್ಲಾನ್ ಮಾಡಲಿ ಏನೇ ಮಾಡಲಿ ದೇವರ ಹಸ್ತ ದೇವರ ಕೃಪೆ ಅವರನ್ನು ಯಾವ ಕೇಡಿಗೂ ಸಿಲುಕಿ ಹಾಕಿಕೊಳ್ಳಲು ಬಿಡುವುದಿಲ್ಲ ಈ ಗುಂಡಿಗೆ ಹಾಕಿದ್ದ ಯೋಸೆಫನನ್ನ ನಂತರ ಗುಂಡಿಯಿಂದ ಫ್ರಮ್ ದ ಪಿಟ್ ಹೀ ವಾಸ್ ಸೋಲ್ಡ್ ಆಸ್ ಅ ಸ್ಲೇವ್ ಟು ಪೊಟಿಫರ್ಸ್ ಹೌಸ್ ಪೊಟಿಫೊರನ ಮನೆಯಲ್ಲಿ ಗುಲಾಮನನ್ನಾಗಿ ಮಾರಲ್ಪಡ್ತಾನೆ ಯಾರೋ ನೋಡಿದವರು ಇಶ್ಮಾಯಿಲೆಟ್ಸ್ಗೆ ಮಾರಿ ಇಶ್ಮಾಯಿಲೆಟ್ಸ್ ಫೋಟಿಫೋರನ್ಗೆ ಅತನ್ ಕೊಡ್ತಾರೆ ಫೋಟಿಫೋರನ ಮನೆಯಲ್ಲಿದ್ದಾಗ ಅವನು ಫ್ರಮ್ ಪಿಟ್ ಟು ಪೊಟಿಫರ್ಸ್ ಹೌಸ್ ಅಲ್ಲಿಯೇ ಕೂಡ ಗಾಡ್ಸ್ ಫೇವರ್ ವಾಸ್ ವಿತ್ ಜೋಸೆಫ್ ಅವನ ಮೇಲೆ ದೇವರ ಕೃಪಾ ಕಟಾಕ್ಷ ಎಲ್ಲಿ ಹೋದರೂ ದ ಗ್ರೇಸ್ ಆಫ್ ಗಾಡ್ ಆಲ್ವೇಸ್ ಫಾಲೋಸ್ ಹಿಸ್ ಚಿಲ್ಡ್ರನ್ ದ ಅಮೇಝಿಂಗ್ ಗ್ರೇಸ್ ಆಲ್ವೇಸ್ ಅರೌಂಡ್ಸ್ ಹಿಸ್ ಚಿಲ್ಡ್ರನ್ ಅಲ್ಲಿಯೂ ಕೂಡ ಯೋಸೆಫನಿಗೆ ದೇವರ ಹಸ್ತ ಕಾಪಾಡ್ತಾ ಇತ್ತು ಅಲ್ಲಿ ಪೊಟಿಫರನ ಹೆಂಡತಿ ಯೋಸೆಫನ ಸೌಂದರ್ಯ ದೃಢವಾದ ಮೈಕಟ್ಟು ಎಲ್ಲವನ್ನ ನೋಡಿ ಅವನನ್ನು ಮೋಹಿಸ್ತಾಳೆ ಶಿ ಲಸ್ಟ್ಸ್ ಟುವರ್ಡ್ಸ್ ಹೆಮ್ ಆ್ಯಂಡ್ ಪೊಟೀಫರ್ ಇಲ್ಲದ ಸಮಯದಲ್ಲಿ ಆಕೆ ಆತನೊಡನೆ ಆ ಲಸ್ಟ್ಫುಲ್ ಆ್ಯಟಿಟ್ಯೂಡನ್ನು ಅನ್ನು ಅವಳು ತೋರಿಸುವಾಗ ಯೋಸೆಫ ಆ ಸ್ಥಳದಿಂದ ಓಡಿ ಹೋಗ್ತಾನೆ ಹಿಜಸ್ ಫ್ಲೀಸ್ ಅವೆ ಹಿಸ್ ಐ ವಿಲ್ ನಾಟ್ ಸಿನ್ ಎಗೇನ್ಸ್ಟ್ ಮೈ ಗಾಡ್ ಆ್ಯಂಡ್ ಅಗೇನ್ಸ್ಟ್ ಮೈ ಬಾಸ್ ಪೊಟಿಫರ್ ಹಿ ಜಸ್ ಫ್ಲೀಸ್ ಬಿಟ್ಟು ಓಡಿ ಹೋಗ್ತಾನೆ ಅಲ್ಲಿಂದ ನಂತರ ಅವನನ್ನ ಅರೆಸ್ಟ್ ಮಾಡಿಸ್ತಾಳೆ ಓಡೋಗುವಾಗ ಅವನ ಅಂಗಿ ಅವಳ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ ಅವನು ಬಿಟ್ಟು ಓಡುವಾಗ ಆ ಅಂಗಿಯನ್ನು ನೋಡಿ ನೋಡಿ ಅವನ ಮೇಲೆ ಫಾಲ್ಸ್ ಅಕ್ಯೂಸೇಷನ್ಸ್ ಶಿ ಗಿವ್ಸ್ ರಾಂಗ್ ಇನ್ಫಾರ್ಮೇಶನ್ ಟು ಅವರ್ ಹಸ್ಬೆಂಡ್ ಫಾಲ್ಸ್ ಅಕ್ಯೂಸೇಷನ್ಸ್ ಅಂಡ್ ಶಿ ಸೇಸ್ ಇಟ್ ವಾಸ್ ಹೀ ಹೂ ವಾಲಂಟಿಯರ್ಡ್ ಅವನು ನನ್ನ ಮೇಲೆ ಕೆಟ್ಟ ಕಣ್ಣನ್ನು ಹಾಕ್ದ ನನಗೆ ನಾನು ಹೇಗೋ ತಪ್ಪಿಸ್ಕೊಂಡು ಬಂದೆ ಅವಾಗ ಅವನ ಶರ್ಟ್ ನನ್ನ ಕೈಗೆ ಸಿಕ್ಬಿಡ್ತು ಅಂತ ಸುಳ್ಳು ಮಿಸ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಮ್ಯಾನಿಪ್ಯುಲೇಷನ್ ಆಫ್ ದ ಸಿಚುವೇಶನ್ ಶೇಡಾಸ್ ಆಗ ಪೊಟಿಫರ್ಗೆ ಯೋಸೆಫನ್ ಮೇಲೆ ಬಹಳ ಅಂತಃಕರಣವಿತ್ತು ಹಿ ಲೈಕ್ಡ್ ಹಿಮ್ ವೆರಿ ಮಚ್ ಹಿ ಹ್ಯಾಡ್ ಗಿವನ್ ಇನ್ ಹಿಮ್ ಇನ್ ಚಾರ್ಜ್ ಆಫ್ ಆಲ್ ಹಿಸ್ ಬಿಸ್ನೆಸ್ಸಸ್ ವಾಟ್ ಎವರ್ ಇಟ್ ಇಸ್ ಪೊಟಿಫರ್ ಅಂದ ಎಲ್ಲ ಕೆಲಸ ಕಾರ್ಯಗಳನ್ನು ಯೋಸೆಫನೇ ಇನ್ಚಾರ್ಜ್ ಆಗಿದ್ದ ಆದರೆ ಹೆಂಡತಿ ಈ ಥರ ಸಿಕ್ಸ್ ಹಾಕಿದ್ದಾಳೆ ಅಂದಾಗ ಅವನಿಗೇನು ಮಾಡಲಾಗಲಿಲ್ಲ ಅವನನ್ನು ಸೆರೆಮನೆಗೆ ಹಾಕ್ಸಿದ್ರು ಸೆರೆಮನೆಯಲ್ಲಿ ಹಿ ಹ್ಯಾಡ್ ಗಾಡ್ಸ್ ಫೇವರ್ ಅಗೇನ್ ದ ಜೇಲರ್ ವಾಸ್ ಸೋ ಅಫೆಕ್ಷನೇಟ್ ಟುವರ್ಡ್ಸ್ ಹೇಮ್ ಹಿ ಸಾ ದಾಟ್ ದಿಸ್ ಮ್ಯಾನ್ ಇಸ್ ಅ ಮ್ಯಾನ್ ಆಫ್ ಗಾಡ್ ಇವನಲ್ಲಿ ಏನೋ ಒಂದು ಇದೆ ದರ್ ಇಸ್ ಅ ಸ್ಪಾಕ್ ಎ ನೇಮ್ ಹಿ ಇಸ್ ಅ ರೈಟ್ಸ್ ಮ್ಯಾನ್ ಅಂತ ಆ ಸೆರೆಮನೆಯ ಅಧಿಕಾರಿ ಕೂಡ ಇವನಿಗೆ ನೋಡಪ್ಪ ನನ್ನ ಸೆರೆಮನೆಗೆ ಸಂಬಂಧಪಟ್ಟಿದ್ದು ಅಧಿಕಾರಕ್ಕೆ ಸಂಬಂಧಪಟ್ಟಿದ್ದ ಅಡ್ಮಿನಿಸ್ಟ್ರೇಷನ್ ಎಲ್ಲ ಬಿಟ್ಬಿಡು ಇನ್ನು ಉಳಿದಿದ್ದ ಸೆರೆಮನೆ ಇನ್ಮೇಟ್ಸ್ನ ಅದು ಇದು ನೋಡ್ಕೊಳ್ಳೋ ಎಲ್ಲ ಇನ್ಚಾರ್ಜು ನಿಂಗೆ ಕೊಡ್ತೀನಿ ಯು ಆರ್ ದ ಲೀಡರ್ ಅಂತ ಮಾಡಿಬಿಟ್ಟ ದೇರ್ ಆಲ್ಸೋ ಹಿ ವಾಸ್ ಎಕ್ಸಾಲ್ಟೆಡ್ ಜೋಸೆಫ್ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಒಂದು ಕಡೆ ಶಿಕ್ಷೆ ಇನ್ನೊಂದು ಕಡೆ ಎಕ್ಸಾಲ್ಟೇಷನ್ನು ಶಿಕ್ಷೆ ಫಾಲ್ಸ್ಲಿ ಎಗೈನ್ ಫ್ರಮ್ ದ ಪ್ರಿಸನ್ ಆತ ಫೋರ್ಟಿ ಪ್ರಿಸನ್ನಲ್ಲಿರುವಾಗ ಟ್ವೆಂಟಿ ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ವಿತ್ ಫ್ಯಾರೋ ಆಫ್ ಈಜಿಪ್ಟ್ ಐಗುಪ್ತ ದೇಶದಲ್ಲಿ ಪರೋಹನನ ಜೊತೆ ಸಿ ಗಾಡ್ ಅಲೈನ್ಸ್ ಥಿಂಗ್ಸ್ ಇನ್ ಸಚ್ ಎ ವೇ ದಾಟ್ ಹಿಸ್ ಚಿಲ್ಡ್ರನ್ ವಿಲ್ ಅಂಡ ಕಮ್ ಅಂಡ ಮೂಮೆಂಟ್ ಆಫ್ ಗ್ರೇಸ್ ಗಾಡ್ ಅಲೈನ್ಸ್ ಥಿಂಗ್ಸ್ ಇನ್ ಸಚ್ ಎ ವೇ ದಾಟ್ ಹಿಸ್ ಚಿಲ್ಡ್ರನ್

ಅವನು ಹಾದು ಹೋದ ಎಲ್ಲ ವಿಷಯಗಳು ಅವನಿಗೆ ಒಂದು ತರಬೇತಿಯ ಒಂದು ಪ್ಲಾಟ್ಫಾರ್ಮ್ ಆಗಿತ್ತು ನಾವು ಕೂಡ ನಮ್ಮ ಜೀವಿತದಲ್ಲಿ ಆಗುವ ಎಲ್ಲ ವೇದನೆ ಸಂಕಟ ಅವಮಾನ ಅಪಮಾನ ಕೆಟ್ಟ ಅಕ್ಯೂಸೇಷನ್ಸ್ ವಾಟ್ ಎವರ್ ಇಟ್ ಮೇ ಬಿ ರಿಮೆಂಬರ್ ದ ರೇಮವರ್ಡ್ ದಟ್ ವಾಸ್ ಸೆಡ್ ಗಾಡ್ ವಾನ್ಸ್ ಟು ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್ ಹೀ ಇಸ್ ಪ್ರಿಪೇರಿಂಗ್ ಯು ದ ಟ್ರೈನಿಂಗ್ ಗ್ರೌಂಡ್ ಇವೆಲ್ಲ ಇದು ಒಂದು ಪ್ರಶಿಕ್ಷಣ ನಿಮ್ಮ ಜೀವಿತದಲ್ಲಿ ನಡೆಯುತ್ತಿದೆ ಅಥವಾ ನನ್ನ ಜೀವಿತದಲ್ಲಿ ನಡೆಯುತ್ತಿದೆ ಅಂತ ನಾನು ತಿಳಿದುಕೊಳ್ಳಬೇಕಾಗಿದೆ ಇದು ಬಹಳ ಮುಖ್ಯವಾದ ವಿಷಯ ಸೊ ದ ಲಾರ್ಡ್ ವಾಸ್ ಪ್ರಿಪೇರಿಂಗ್ ಜೋಸೆಫ್ ಫಾರ್ ಅ ಗ್ರೇಟರ್ ಅಸೈನ್ಮೆಂಟ್ ಅವನ ಜೀವಿತದಲ್ಲಿ ಉನ್ನತವಾದ ಜವಾಬ್ದಾರಿ ಕೊಡಲು ಆಲ್ ದೀಸ್ ವೇರ್ ಪ್ರಿಪರೇಟ್ರಿ ಫೇಸಸ್ ಅದೇ ರೀತಿ ನಮ್ಮ ಜೀವಿತದಲ್ಲೂ ದೇವರು ಉನ್ನತವಾದ ಒಂದು ಅಸೈನ್ಮೆಂಟ್ ಜವಾಬ್ದಾರಿ ಕೊಡಲು ಇಚ್ಛಿಸುತ್ತಾನೆ ಆ ಜವಾಬ್ದಾರಿಯನ್ನು ಸ್ವೀಕರಿಸಲು ದೇವರು ನಮ್ಮನ್ನು ಸಿದ್ಧಪಡಿಸಲಿ ಎಂದು ನೀವು ನಾನು ಕೂಡ ಬೇಡಿಕೊಳ್ಳೋಣ ನಮಗೆ ಬಂದೊದಗುವ ಎಲ್ಲ ಸಂಕಷ್ಟಗಳು ನಿಂದೆ ಅಪಮಾನಗಳು ಹಿಂಸೆ ಕಲಹಗಳು ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ದೇವರೇ ಬರಮಾಡುತ್ತಾನೆ ಗಾಡ್ ಅ ಲವ್ಸ್ ಥಿಂಗ್ಸ್ ಟು ಹ್ಯಾಪನ್ ಇನ್ ಯೋರ್ ಲೈಫ್ ಅಂಡ್ ಮೈ ಲೈಫ್ ವಿ ಮೇ ವಂಡರ್ ಯಾಕೆ ನನ್ನ ಜೀವನದಲ್ಲಿ ಹಿಂಗಾಗ್ತಿದೆ ಫಾರ್ ನೋ ಫಾಲ್ಟ್ ಆಫ್ ಮೈಂಡ್ ವೈ ಆಲ್ ಸಚ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ವೇರ್ ಇಸ್ ಗಾಡ್ ವೆನ್ ಇಟ್ ಈಸ್ ಹರ್ಟಿಂಗ್ ಹಿಯರ್ ದೇವ್ರೆಲ್ಲಿದ್ದಾನೆ ಯಾಕೆ ಈ ರೀತಿ ನಡೀತಿದೆ ಅಂತ ಹಂಡ್ರೆಡ್ ಅಂಡ್ ಒನ್ ಕ್ವೆಶನ್ಸ್ ಕೇಳಿಸ್ಕೋಬಹುದು ಕೇಳ್ಕೋಬಹುದು ಬಾಟ್ ಯು ನೀಡ್ ಟು ನೋ ದ್ ಗಾಡ್ ಈಸ್ ಪ್ರಿಪೇರಿಂಗ್ ಯು ಫಾರ್ ಗ್ರೇಟರ್ ಥಿಂಗ್ಸ್ ಟು ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್ ಆಫ್ ಯೂರ್ ಲೈಫ್ ಇನ್ನೊಂದು ಸ್ತರ ನಿನ್ನ ಜೀವಿತದ ಇನ್ನೊಂದು ಸ್ತರಕ್ಕೆ ನಿನ್ನನ್ನು ಏರಿಸಲು ದೇವರು ಸಿದ್ಧ ಮಾಡುತ್ತಿರುವ ವಿಷಯಗಳ ಆ ಕಾಲ ದಾಟ್ ಪೀರಿಯಡ್ ಯು ಹ್ಯಾವ್ ಟು ನೋ ದಾಟ್ ಗಾಡ್ ಆಸ್ ಅಲೌಡ್ ದಾಟ್ ದೇವರು ಅದನ್ನು ಅಲೋವ್ ಮಾಡಿರೋದು ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ ಇಟ್ ಈಸ್ ದ ಲಾಡ್ಸ್ ಡೂಯಿಂಗ್ ಎರಡನೆಯ ಎಕ್ಸಾಂಪಲ್ ದಾವಿದನ ಕತೆ ದಾವಿದ ಒಬ್ಬ ಕುರಿಗಾಯಿ ಸಾಮಾನ್ಯವಾದ ಕುರುಬ ಹುಡುಗ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ದ ಶೀಪ್ ಅವನು ಕುರಿ ಕಾಯೋ ಹುಡುಗ ಹದಿನೇಳನೇ ವರ್ಷದಲ್ಲಿನೇ ಒಂದು ಸಣ್ಣ ಹುಡುಗ ಅವನು ನಮಗೆ ದಾವಿದನ ಗೊಲ್ಯಾತನ ಕತೆ ಬಹಳ ಚೆನ್ನಾಗಿ ಗೊತ್ತಿದೆ ಆ ಕುರಿ ಕಾವಲ್ಲಿನ ಹುಡುಗನ ಹಿ ವಾಸ್ ಸೋ ಇನ್ಕಾನ್ಸ್ಪಿಕ್ಯೂಸ್ ಹಿ ವಾಸ್ ನಾಟ್ ಸೋ ಸಿಗ್ನಿಫಿಕೆಂಟ್ ಬೆತ್ಲೆಹೇಮ್ ಊರ್ನಲ್ಲಿದ್ದ ಬೆತ್ಲೆಹೇಮಿನ ಜನರಿಗೆ ದಾವಿದ ಯಾರು ಅಂತಾನೆ ತಿಳಿದಿರಲಿಲ್ಲ ಅವನೊಬ್ಬ ಜಸ್ಟ್ ಅನ್ ಆರ್ಡಿನರಿ ಶೆಪರ್ಡ್ ಬಾಯ್ ಆದರೆ ಆ ಗೊಲ್ಯಾತ ಆ ದೈತ್ಯ ರಾಕ್ಷಸನ ಜೊತೆ ದಾವಿದ ಮಾಡಿದ ಯುದ್ಧದ ಕತೆ ನಮ್ಮೆಲ್ಲರಿಗೂ ಗೊತ್ತಿದೆ ನನ್ನ ಇನ್ನೊಂದು ದಿನದ ಧ್ಯಾನದಲ್ಲಿ ಈ ಗೊಲ್ಯಾತ ಹಾಗೂ ದಾವಿದನ ನಡುವೆ ನಡೆದ ಆ ಯುದ್ಧದ ವಿಷಯವನ್ನ ನಾನು ಇನ್ ಡೀಟೇಲ್ ಹೇಳ್ತೇನೆ ಆದರೆ ಆ ಗೊಲ್ಯಾತನನ್ನು ಕೊಂದ ಕ್ಷಣವೇ ದಾಟ್ ಮೊಮೆಂಟ್ ಆ ಗೊಲ್ಯಾತನನ್ನು ಸೋಲಿಸಿದ ಕ್ಷಣವೇ ಡೇವಿಡ್ಸ್ ಡೆಸ್ಟಿನಿ ವಾಸ್ ಚೇಂಜ್ಡ್ ದಾವಿದನ ಹಣೆ ಬರವೇ ಬದಲಾಯಿತು ಆತನನ್ನು ಮತ್ತೊಂದು ಸ್ತರಕ್ಕೆ ಗಾಡ್ ಟು ಕಿಮ್ ಟು ದ ನೆಕ್ಸ್ಟ್ ಲೆವೆಲ್ ರಾಥೋರಾತ್ರಿಯಲ್ಲಿ ಆತನು ರಾಜನಾಳಿಯನಾದನು ಹಾಗೆ ಮಾಡಿದ ದಿನವೇ ಓವರ್ ನೈಟ್ ಡೇವಿಡ್ ಬಿಕೇಮ್ ದ ಕಿಂಗ್ಸ್ ಸನ್ ಇನ್ ಲಾ ರಾಥೋರಾತ್ರಿಯಲ್ಲಿ ಆತನ ಮೇಲೆ ಆತನ ಕುಟುಂಬದ ಮೇಲೆ ಇದ್ದಂಥ ಎಲ್ಲ ಕಂದಾಯ ಟ್ಯಾಕ್ಸ್ಗಳು ಮನ್ನಾ ಮಾಡಲಾಯಿತು ಆಲ್ ದ ಟ್ಯಾಕ್ಸಸ್ ದಟ್ ವಾಸ್ ಅಪಾನ್ ಹಿಸ್ ಫ್ಯಾಮಿಲಿ ವಾಸ್ ವೇವ್ಡ್ ಆಫ್ ಓವರ್ ನೈಟ್ ಆ್ಯಂಡ್ ರಾಥೋರಾತ್ರಿಯಲ್ಲಿ ಇಸ್ರಾಯೇಲಿಯರಿನ ಪ್ರಧಾನ ದಂಡನಾಯಕನಾದನು ದಾವಿದ ಹಿ ಬಿಕೇಮ್ ದ ಕಮಾಂಡರ್ ಇನ್ ಚೀಫ್ ಓವರ್ ನೈಟ್ ಆ್ಯಂಡ್ ಇಸ್ರಾಯೇಲಿನಲ್ಲಿ ಪ್ರಸಿದ್ಧನಾದನು ಹಿ ಬಿಕೇಮ್ ಸೋ ಫೇಮಸ್ ಇನ್ ಇಸ್ರಾಯಲ್ Bethlehem he became so famous, Israel became so famous last year all the women of Bethlehem, all the women of Israel were singing songs about David that was the moment of God's favor on david's life. The moment of God's favor on David's life changed his destiny. An ordinary shepherd boy. Being exalted as a king of Israel, a moment of god's favor is much greater than lifelong striving in your own strength. I repeat, a moment of God's favor is much more better than lifelong striving in your own strength. Esther Esther, the orphan girl. ಆ ಅನಾಥ ಹುಡುಗಿ ಅನಾಥ ಬಾಲಕಿ ಎಸ್ತೆರಳ ಕತೆ ನಮಗೆ ಗೊತ್ತಿದೆ ಎಸ್ತೆರ್ ವಾಸ್ ಅ ಗರ್ಲ್ ಹೂ ವಾಸ್ ಇನ್ ವಾಸ್ ಅ ಪಾರ್ಟ್ ಆಫ್ ಅ ಕಮ್ಯುನಿಟಿ ಹೂ ವೆರ್ ಇನ್ ಎಕ್ಸೈಲ್ ಸೆರೆಯಲ್ಲಿದ್ದ ಒಂದು ಸಮುದಾಯಕ್ಕೆ ಸೇರಿದ ಒಂದು ಮಗಳು ಶಿ ವಾಸ್ ಇನ್ ಕ್ಯಾಪ್ಟಿವಿಟಿ ಸೆರೆಯಲ್ಲಿದ್ದಳು ಬಂಧಿತಳಾಗಿದ್ದಳು ಬಾಡ್ ಗಾಡ್ ಹರ್ ಫ್ರಮ್ ಹರ್ ಕ್ಯಾಪ್ಟಿವಿಟಿ ಯಹೋವನು ಆಕೆಯನ್ನು ಬಿಡುಗಡೆಗೊಳಿಸಿದನು ದೇವರು ಆಕೆಯನ್ನು ಬಿಡುಗಡೆ ಮಾಡಿದನು ಗುಲಾಮಳು ಅಥವಾ ದಾಸಿಯಾಗಿದ್ದ ಎಸ್ತೆರ್ ತನ್ನ ಜೀವನದಲ್ಲಿ ಒಬ್ಳು ಸ್ಲೇವ್ ಗರ್ಲ್ ಅವಳು ಆರ್ಫನ್ ಗರ್ಲ್ ಹೂ ವಾಸ್ ಅ ಸ್ಲೇವ್ ದಾಸಿಯಾಗಿದ್ದ ಎಸ್ಸೆರ್ ರಾಣಿಯಾಗಿ ಆಗುವಂತೆ ದೇವರು ಮಾಡಿದನು ದಾಸಿಯಿಂದ ರಾಣಿ ಸಿ ದ ಲೆವೆಲ್ ಗಾಟ್ ಟು ಕರ್ ಟು ಫ್ರಮ್ ಅ ಸ್ಲೇವ್ ಶಿ ಬಿಕೇಮ್ ಅ ಕ್ವೀನ್ ದಾಸಿ ಅಥವಾ ಗುಲಾಮಳು ರಾಣಿ ಆಗುವುದು ಅಥವಾ ರಾಣಿ ಪಟ್ಟದರಸಿ ಆಗಿರೋದು ದಾಸಿಯಿಂದ ಪಟ್ಟದರಸಿ ಆಗಿರೋದು ಆ ವ್ಯತ್ಯಾಸ ತಿಳ್ಕೋಬೇಕು ದಾಸಿ ಅಂದ್ರೆ ಏನು ಪಟ್ಟದರಸಿ ಅಂದ್ರೆ ಏನು ಈ ವ್ಯತ್ಯಾಸ ನಮಗೆ ಅರ್ಥ ಆಗ್ಬೇಕು ದೆನ್ ವಿಲ್ ನೋ ದ ಮೊಮೆಂಟ್ ಆಫ್ ಗಾಡ್ಸ್ ಫೇವರ್ ಕ್ಯಾನ್ ಡೂ ವಂಡರ್ಸ್ ಇನ್ ಆ ಲೈಫ್ ದೇವರು ಆತನ ಮಕ್ಕಳ ಮೇಲೆ ಆತನ ಆಯ್ದುಕೊಂಡವರ ಮೇಲೆ ಕೃಪೆಯ ಕಟಾಕ್ಷ ಅಥವಾ ದ ಮೊಮೆಂಟ್ ಆಫ್ ಗಾಡ್ಸ್ ಫೇವರ್ ವೆನ್ ಇಟ್

ಬಂದ ಕೃಪೆ ನನ್ನ ಮೇಲೆ ಬಂದ ಆ ಕೃಪಾ ಕಟಾಕ್ಷ ಯಾವ ಉದ್ದೇಶಕ್ಕಾಗಿ ಎಂದು ನನಗೆ ಅರ್ಥವಾಗುತ್ತಿದೆ ಈಗ ಅರ್ಥವಾಗುತ್ತಿದೆ ವೆನ್ ದಾಟ್ ಮೂಮೆಂಟ್ ಆಫ್ ಫೇವರ್ ಕಮ್ಸ್ ಅಪೋನ್ ಯು ರಿಮೆಂಬರ್ ದ ಫೇವರ್ ದಟ್ ಪರ್ ದಟ್ ಶುಡ್ ಬಿ ಯೂಸ್ಡ್ ಫಾರ್ ದ ಗ್ಲೋರಿ ಆಫ್ ಗಾಡ್ ಯಾವಾಗ ಆ ಮೊಮೆಂಟ್ ಆಫ್ ಗಾಡ್ಸ್ ಫೇವರ್ ಕಮ್ಸ್ ಅಪೋನ್ ಯು ಯು ಶುಡ್ ಆಲ್ವೇಸ್ ರಿಮೆಂಬರ್ ದಾಟ್ ದ ಫೇವರ್ ಇಸ್ ಫಾರ್ ಅ ಪರ್ಪಸ್ ಆ್ಯಂಡ್ ದಟ್ ಪರ್ಪಸ್ ಇಸ್ ಯು ಹ್ಯಾವ್ ಟು ವರ್ಕ್ ಇಟ್ ಫಾರ್ ದ ಗ್ಲೋರಿ ಆಫ್ ಗಾಡ್ ದೇವರ ಮಹಿಮೆಗಾಗಿಯೇ ಆ ಫೇವರನ್ನು ಉಪಯೋಗಿಸಿಕೊಳ್ಬೇಕು ದ ಲಾರ್ಡ್ ವಾಂಟ್ಸ್ ಯು ಟು ಸ್ಟ್ಯಾಂಡ್ ಅಪ್ ಫಾರ್ ಹಿಮ್ ದೇವರು ಆತನಿಗಾಗಿ ನೀವು ಎದ್ದು ನಿಲ್ಲಬೇಕೆಂದು ಬಯಸುತ್ತಾನೆ ಹಿ ವಾಂಟ್ಸ್ ಯು ಟು ಅಕಂಪ್ಲಿಷ್ ದ ವೆರಿ ಪರ್ಪಸ್ ದಟ್ ಹಿ ಟೇಕನ್ ಹೋಲ್ಡ್ ಆಫ್ ಯು ಫಾರ್ ನಿನ್ನನ್ನು ನನ್ನನ್ನು ಹಿಡಿದುಕೊಂಡಿರುವ ಉದ್ದೇಶವನ್ನು ಸಿದ್ಧಿಗೆ ತರಬೇಕು ಪರಿಪೂರ್ಣಗೊಳಿಸಬೇಕು ಅಕಾಂಪ್ಲಿಷ್ ಮಾಡಬೇಕು ಎಂದು ಆತನು ಬಯಸುತ್ತಾನೆ ಆ್ಯಂಡ್ ಆಲ್ಸೋ ದ ವೆರಿ ರೀಸನ್ ಹೀ ಚೋಸ್ ಯು ಸೆಪರೇಟೆಡ್ ಯು ಆ್ಯಂಡ್ ಈವನ್ ಎಲಿವೇಟೆಡ್ ಯು ಎಸ್ ಫರ್ ದಟ್ ಆತ ನಿನ್ನನ್ನು ಆಯ್ದುಕೊಂಡಿರುವುದು ಆತ ನಿನ್ನನ್ನು ವಿಶೇಷವಾಗಿ ಬೇರ್ಪಡಿಸಿರುವುದು ಹಾಗೂ ಆತನು ನಿಮ್ಮನ್ನು ಮೇಲಕ್ಕೆ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿರುವುದು ಎಲಿವೇಟೆಡ್ ಯು ಹೋಗಿರುವುದು ಆತನ ಉದ್ದೇಶ ಆತನ ಮಹಿಮೆಗಾಗಿ ಬದುಕಬೇಕೆಂದು ಸೊ ಡೋಂಟ್ ಅಲೋ ಪ್ರೈಡ್ ಟು ಕಮ್ ಇನ್ ಟು ಯು ಅಹಂ ಅಹಂಕಾರ ಅಥವಾ ಗಮಂಡತನ ನಿಮ್ಮೊಳಗೆ ಹೋಗಲು ಬಿಡಬೇಡಿರಿ ಒಳ್ಳೆ ವಿಷಯಗಳು ಕೂಡ ತಲೆಗೇರಬಾರ್ದು ಒಳ್ಳೆ ವಿಷಯಗಳು ತರೆಯೇರದ್ಬಿಟ್ಟಾಗ ಅದು ಬೇರೆ ಥರ ಟರ್ನ್ ಆಗಿಬಿಡುತ್ತೆ ಆ್ಯಂಡ್ ಆಲ್ಸೋ ಹಂಬಲ್ ಯೋರ್ ಸೆಲ್ಫ್ ಬಿಫೋರ್ ಗಾಡ್ don't allow goodness to go into your head humble yourself before god let there be no pride thank god for that moment of favor upon you and with these things all good things in your life has to happen when god's hand is upon you all good things should happen in my life when god's hand is upon me with these things in mind let us go into the day have an awesome day. God bless you.